ದಿವ್ಯಶ್ರೀ ಪ್ರೀತಿಸಿದವನ ಕೈಲಿ ಕೊಲೆಯಾಗೋದ್ಲು ಅನ್ನೋದು ಸ್ಪಷ್ಟವಾಗಿತ್ತು. ಆದರೆ ಹಂತಕನನ್ನ ಹಿಡಿಯೋದು ಅಷ್ಟು ಈಸಿ ಇರಲಿಲ್ಲ. ಅವನು ಪೊಲೀಸರ ಕೈಗೆ ಸಿಗದ ಹಾಗೆ ಪರ್ಫೆಕ್ಟ್ ಪ್ಲಾನ್ ಮಾಡಿದ್ದ. ಅಷ್ಟಾದರೂ ಕಟ್ಟ ಕಡೆಯದಾಗಿ ಕೋಳ ತೊಡಿಸಿಕೊಂಡವನ ಕಣ್ಣಲ್ಲಿ ಕಣ್ಣೀರು. ಲವ್ ಹೇಳ್ತಾನೆ, ಆದರೆ ಲವ್ ಇಲ್ಲ. ಆದರೆ ಎಂತ ಮಾಡ್ಬೇಕಂತ ಗೊತ್ತಿಲ್ಲ, ನನಗೆ ಮೈಂಡೇ ಇದಾಗ್ಬಿಟ್ಟು. ಆದರೆ ಅವನು ಮೋಸ ಮಾಡಿದನು, ಭಾಳ ಭಾಳ ಮೋಸ ಮಾಡಿದ. ಎಲ್ಲಿಂದ ಹೋಗಿದೆ? ಗ್ಯಾಸ್ ಆಫೀಸಿಗೆ ಹೋಗ್ತೆ ಅಂತ ಹೇಳಿದ್ದೆ ಅಷ್ಟೇ ಕಡೆಗೆ. ಹೌದೌದು, ಬಸ್ ಸ್ಟ್ಯಾಂಡ್ವರೆಗೆ ಹೋಗಿದ್ದಾರೆ. ಹೌದು, ಆದರೆ ಈ ರೀತಿ ಮೋಸ ಮಾಡಿದನು ಹೇಳುವಂಥ ಪರಿಸ್ಥಿತಿ ನನಗಿಲ್ಲ. ನಾನು ಶಾಕ್ನಿಂದ ಮೇಲೆ ಬರ್ತೆ ಅಂತ ಗ್ಯಾರಂಟಿ ಇಲ್ಲ ನನಗೆ. ಮಕ್ಕಳೇ ಇಲ್ಲ ನನಗೆ. ಶಿಕ್ಷೆ ಆಗ್ಲೇಬೇಕು, ಅವ್ರಿಗೆ ಗೊತ್ತಾಗೋದಿಲ್ವಾ? ಶಿಕ್ಷೆ ಆಗ್ಬೇಕು ಇಲ್ಲ ಅಂತ ಅವ್ರಿಗೆ ಗೊತ್ತಾಗೋದಿಲ್ವಾ? ಯಾರೇ ಆಗ್ಲಿ, ವಕೀಲರಾಗ್ಲಿ, ಯಾರೇ ಆಗ್ಲಿ, ಅವ್ರಿಗೆ ಮಕ್ಕಳಿದ್ದಾರೆ ಇಲ್ಲ? ಅವ್ರಿಗೂ ಕಂಡ ಮಕ್ಳು ತಮ್ಮದೇ ಆದ ಮಕ್ಳು ಇದ್ದಾರೆ ಇಲ್ವಾ? ನಿಜ ಆಗ್ಲೂ ಅವ್ರಿಗೆ ನನ್ನ ಮೇಲೆ ಕಣಿಕರ ಇದ್ದದ್ದೆ. ಅವ್ರಾದ್ರೆ ಅವ್ರು ಏನು ಶಿಕ್ಷೆ ಕೊಡ್ಬೇಕು ಕೊಡ್ಬೇಕು. ಸಮಾಧಾನ ಮಾಡ್ಕೊಳ್ಳಿ, ನನ್ಗೆ ಯಾರಿದ್ದಾರೆ, ನಮ್ಗೆ ಯಾರಿದ್ದಾರೆ, ನಮ್ಗೆ ಯಾರಿದ್ದಾರೆ. ಈ ಗಂಡ ಹೆಂಡತಿಗೆ ಹೇಗೆ ಸಮಾಧಾನ ಹೇಳಬೇಕು ಗೊತ್ತಾಗ್ತಿಲ್ಲ. ಇವರು ಪಡ್ತಿರೋ ಕಷ್ಟ ಪೊಲೀಸರ ಹೃದಯನೂ ಕಲುಕಿಬಿಟ್ಟಿತ್ತು. ಅವರು ಕಿರಾತಕ ಅಶೋಕ್ನನ್ನ ಹಿಡಿಯಲೇಬೇಕು ಅಂತ ಬೆಂಗಳೂರಿನ ತನಕ ಬಂದ್ರು. ಅವನ ಮೊಬೈಲ್ ಟವರ್ ನೋಡಿ ಚಿಕ್ಕಬಳ್ಳಾಪುರದ ಒಬ್ಬ ಹುಡುಗನ ಕತ್ತಿಗೆ ಕೈ ಹಾಕಿದ್ರು. ಆದ್ರೆ ಅವನು ಅಶೋಕ ಅಲ್ಲ, ಅವನಿಗೆ ಆತ ಯಾರು ಅನ್ನೋದು ಗೊತ್ತಿಲ್ಲ. ಯಾರೋ ಮೊಬೈಲ್ ಅನ್ನ ಕಡಿಮೆ ಬೆಲೆಗೆ ಮಾರ್ತೀನಿ ಅಂದಿದ್ರು, ಅದನ್ನ ಇವನು ತಗೊಂಡಿದ್ದ ಅಷ್ಟೆ. ಅಲ್ಲಿಗೆ ಪೊಲೀಸರಿಗೆ ಅಶೋಕ್ನನ್ನ ಹಿಡಿಯೋದು ಈಸಿ ಅಲ್ಲ ಅನ್ನೋದು ಗೊತ್ತಾಯ್ತು. ನಂತರ ಅವನ ಸ್ನೇಹಿತರನ್ನ ತಗೊಂಡು ಹೋಗಿ ವರ್ಕ್ ಮಾಡಿದ್ರು. ಆಮೇಲೆ ಮನೆಯವರು ಸ್ಟೇಷನ್ಗೆ ಬರಬೇಕಾಯ್ತು. ಆಗ್ಲೇ ಅಶೋಕ ಸಿಕಂದ್ರಾಬಾದ್ ನಲ್ಲಿದ್ದಾನೆ ಅನ್ನೋದು ಗೊತ್ತಾಗಿದ್ದು. ಅಲ್ಲಿಗೆ ಹೋಗೋ ಹೊತ್ತಿಗೆ ಹುಡುಗ ಅಲ್ಲೂ ಇಲ್ಲ. ಅಶೋಕ ಪೊಲೀಸರ ಕೈಗೆ ಸಿಗ್ತಾ ಇಲ್ಲ ಅನ್ನೋ ಸುದ್ದಿ ಇದ್ದಾಗಲೇ ಅವನ್ನ ಕರ್ಕೊಂಡು ಕುಮಟಾಕ್ಕೆ ಬಂದವರು ಸರ್ಕಲ್ ಇನ್ಸ್ಪೆಕ್ಟರ್ ಸೂರಜ್. ಅವನ ತಾಯಿಗೆ ಹುಷಾರಿಲ್ಲ ಅಂತಕ್ಕಂಥದ್ದು ನಮಗೆ ಗೊತ್ತಿರುತ್ತೆ. ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಹೊಂಚು ಹಾಕಿ ಕಾದಾಗ ಒಂದು ದಿನ ಬೆಳಗಿನ ಬೆಳಗ್ಗೆ ಬಂದಾಗ ನಾವು ಅವರನ್ನ ಹಿಡ್ಕೊಂಡು ಮುಂದಿನ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ವಿ. ಅರೆಸ್ಟ್ ಆದಮೇಲೆ ಆರೋಪಿ ಅಶೋಕ ಸ್ವತಃ ಕೊಲೆ ಮಾಡಿದ್ದಾಗಿ ಒಪ್ಪಿಕೊಂಡು ನಡೆದದ್ದೇನು ಅನ್ನೋದನ್ನ ವಿವರಿಸಿದ್ದ. ನಿನ್ನ ಮದುವೆ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ನಿನ್ನ ಹೆಸರನ್ನ ನಾನು ಬರೆದುಬಿಟ್ಟು ನಾನು ಸತ್ತೋಗ್ತೀನಿ, ಆತ್ಮಹತ್ಯೆ ಮಾಡ್ತೀನಿ ಅಂತ ಹೇಳಿದಾಗ ಅವಳು ಇವನಿಗೂ ಕಲ್ಲಲ್ಲಿ ಅವಳು ಒಂದು ಹೊಡಿತಾಳೆ, ಇವನು ಒಂದು ಹೊಡಿತಾನೆ, ರಕ್ತ ಬರ್ತಾ ಇರ್ತದೆ. ಆಮೇಲೆ ಅವಳು ಎಡವಿ ಇದನ್ನು ಮಾಡಿದಾಗ ಇವನೇನು ಮಾಡ್ತಾನೆ ಅಂತಂತಂದರೆ, ಇವಳು ಹೆಂಗೂರು ಸತ್ತೋಗ್ತಾಳೆ, ನನಗೆ ಹೆಂಗೂರು ಚೀಟಿ ಬರೆದು ಇಟ್ಟಿರ್ತಾಳೆ, ನನಗೆ ಮದುವೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ತೀರ್ಮಾನಕ್ಕೆ ಬಂದು ಅವಳಿಗೆ ಕಲ್ಲನ್ನು ಜಜ್ಜಿ ಹಾಕಿ ಅಂತ ತಲೆ ಮೇಲೆ ಜಜ್ಜಿ ಹಾಕಿ ಅವಳನ್ನು ಕೊಲೆ ಮಾಡಿಬಿಟ್ಟು ಮೊಬೈಲನ್ನು ತೊಗೊಂಡು ಮತ್ತೊಂದು ಇದನ್ನು ಅವಳನ್ನ ಅವಳಲ್ಲಿ ಇರ್ತಕ್ಕಂಥ ಇನ್ನೊಂದು ವ್ಯಾನಿಟಿ ಬ್ಯಾಗನ್ನು ಸಹ ತೊಗೊಂಡು ಒಂದು ನದಿಗೆ ಶರಾವತಿ ನದಿಗೆ ಬ್ರಿಡ್ಜ್ ಹತ್ರ ಬಿಸಾಡಿಬಿಟ್ಟು ಅತ್ತದ ನಂತರ ಅಲ್ಲಿಂದ ಪರಾರಿ ಆಗ್ಬಿಡ್ತಾನೆ. ಅಶೋಕ ಹೇಳಿದ್ರಲ್ಲಿ ನಿಜ ಇರಬಹುದು ಅಂತ ಪೊಲೀಸರಿಗೆ ಅನ್ನಿಸಿತ್ತು. ಆದ್ರೆ ದಿವ್ಯಶ್ರೀಯ ತಾಯಿ ಮಾತ್ರ ಅದನ್ನ ಕೇಳಿ ರೇಗ್ ಹೋದ್ರು. ನನ್ನ ಜೊತೆ ಹೋದ ಹುಡುಗಿ ಅವಳು ಅಂದ್ರೆ ಇವನಿಗೆ ನನ್ನ ಸಾಕಿದ್ದ ನನಗೆ ಕೊಲೆ ಮಾಡಿದ್ದ ಸಾಕಿದ್ದ ನನಗೆ ಇವನಿಗೆ ಬೇಕಾದ ಹುಟ್ಟು ಕರ್ಕೊಂಡು ಹೋಗಬೇಕಾಗಿತ್ತು. ಮದುವೆ ಆಗ ಇಷ್ಟ ಇದ್ರೆ ಅಥವಾ ಮದುವೆ ಆಗ್ಬೇಕಂದ್ ಇಷ್ಟ ಉಂಟಲ್ವಾ, ಪ್ರೀತಿಯಿಂದ ಇಟ್ಕೊಳ್ಬಹುದಾಗಿತ್ತಲ್ಲ ಇವನು. ಅವನಿಗೆ ಯಾಕೆ ಕೊಲೆ ಮಾಡ್ಬೇಕಾಗಿತ್ತು? ನನ್ನ ಯಾಕೆ ನಾವು ಈ ಥರ ಮಾಡ್ಬೇಕು ಅಂದ್ರೆ ಹಾದಿ ಮೇಲೆ ಬೀಳ್ಬೇಕಂತ ಮಾಡದ್ನ ಏನು? ನಮ್ಗೆ ಹಾದಿ ಮಾಡಕ್ಕೆ ಇವನಿಗೆ ಏನು ಸಿಕ್ತು? ಈಗ ಅವನಿಗೆ ಏನು ಲಾಭ ಆಯಿತು ಹೇಳಿ ನೋಡು, ಅವನಿಗೆ ಏನು ಲಾಭ ಆಯ್ತು ಅಂತ ಹೇಳಿ ನೋಡುವ. ಅಂದ್ರೆ ನಾವು ರೋಡ್ ಮೇಲೆ ಬಿದ್ದರೆ ಅವನಿಗೆ ಖುಷಿನಾ ಈಗ? ಅಂತಂದು ಪಾಪ ಕೆಲಸ ನಾವೇನು ಮಾಡಿದ್ದೇವೆ ಅಲ್ವಾ? ಈ ತಾಯಿ ಏನು ತಪ್ಪು ಮಾಡಿದ್ರು? ಹೋಗ್ಲಿ, ದಿವ್ಯಶ್ರೀ ಮದುವೆಯಾಗುವಂತ ಹಠ ಮಾಡಿದ್ದೇ ನಿಜ. ಆದರೆ ಅವನು ಆ ಬಗ್ಗೆ ಅವಳ ಹೆತ್ತವರ ಹತ್ರ ಹೇಳಬಹುದಿತ್ತಲ್ವಾ? ಹಂಗ್ಯಾಕೆ ಮಾಡಿಲ್ಲ? ಹೆಣ ಇದ್ದ ಸಿಚುವೇಶನ್ ನೋಡಿದ್ರೆ ಬರೀ ಮಾತುಕತೆಯ ನಡುವೆ ಅಚಾನಕ್ಕಾಗಿ ಅನಾಹುತ ನಡೆದ ಥರ ಕಾಣಿಸಲ್ಲ. ಅಲ್ಲಿ ಅತ್ಯಾಚಾರ ನಡೆದಿದೆಯೋ ಇಲ್ವೋ, ಆದರೆ ಮದುವೆ ಮಾಡ್ಕೋ ಅಂತ ಕೇಳೋದಕ್ಕೆ ಹೋದ ಹುಡುಗಿಯ ಮೇಲೆ ಇವನು ಬಲಾತ್ಕಾರವೆಸಗೋ ಪ್ರಯತ್ನ ಅಂತೂ ಮಾಡಿರೋ ಹಾಗಿದೆ.
ಆ ಬಗ್ಗೆ ನಾವು ಲೋಕೇಶ್ ನನ್ನ ಕೇಳಿದ್ರೆ ಅವನು ಕಣ್ಣೀರ್ ಹಾಕೋದ್ ಬಿಟ್ಟು ನಮ್ಮ ಹತ್ರ ಮತ್ತೊಂದು ಮಾತಾಡ್ಲಿಲ್ಲ. ಆದ್ರೆ ಅಲ್ಲಿನ ಸ್ಥಳೀಯರು ನೋಡಿರೋ ಪ್ರಕಾರ ಅವತ್ತು ಗೋರೆಯಿಂದ ಈ ಅಶೋಕ ಒಂದು ಓಮ್ನಿಯಲ್ಲಿ ಹೋಗಿದ್ದ. ಅದರಲ್ಲೇ ದಿವ್ಯಶ್ರೀಯ ಬ್ಯಾಗ್ ತಗೊಂಡು ಹೋಗಿ ಶರಾವತಿಗೆ ಸ್ನ. ಆ ಓಮ್ನಿ ಯಾರದ್ದು? ಇವನಿಗೆ ತಪ್ಪಿಸ್ಕೊಳ್ಳೋದಕ್ಕೆ ಬೇರೆ ಜನ ಸಹಾಯ ಮಾಡಿರೋ ಥರ ಕಾಣಿಸುತ್ತೆ. ಅವ್ರು ಯಾರು? ಅವರಿಗೂ ಈ ಕೊಲೆಗೂ ಬೇರೆ ಯಾವ ರೀತಿಯ ಸಂಬಂಧ ಇಲ್ವಾ ಅನ್ನೋ ಬಗ್ಗೆ ಎಲ್ಲ ಪೊಲೀಸರು ತನಿಖೆ ನಡೆಸ್ತಾರ. ಇದೇ ರೀತಿ ಆಗ್ತಾ ಹೋದ್ರೆ ಮುಂದೆ ನಾವು ಸಾಮಾನ್ಯ ಹೆಣ್ಣು ಮಕ್ಕಳು ಬದುಕೋದು ಕಷ್ಟ ಆಗ್ಬಿಡ್ತದೆ. ಆಯಿತು, ಹಾಗಾಗಿ ಇನ್ಮೇಲೆ ಇಂಥ ಘಟನೆ ಆಗಬಾರ್ದು. ಆದಂತೂ ಆಗೋಗ್ಬಿಟ್ಟದೆ. ಈಗ ಮುಂದೆ ಈಗ ಅವರು ಒಂದು ತಂದೆ ತಾಯಿಗೂ ಒಂದು ಅವ್ರಿಗೆ ಮನಸ್ಸಿಗೆ ಸಮಾಧಾನ ಆಗೋಸ್ಕರನಾದ್ರೂ ಆದಷ್ಟು ಪ್ರಯತ್ನ ಮಾಡಿ, ಹಾಗೂ ನಮ್ಮವರಾದ ಸಹಕಾರ ಬೇಕಾದರೂ ನಾವು ಸಹಕಾರ ಕೊಡಿಸ್ತೇವೆ. ಆದರೆ ಅವನಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತೇಳಿ ನನ್ನ ಅಭಿಪ್ರಾಯ. ಎಲ್ಲರ ಅಭಿಪ್ರಾಯನೂ ಅದೇ. ಹಂತಕರಿಗೆ ಯಾರು ಸಪೋರ್ಟ್ ಮಾಡಲ್ಲ. ಇನ್ನು ಕಾನೂನು, ಅದು ಪ್ರೂಫ್ ಕೇಳುತ್ತೆ. ಪೊಲೀಸರು ಸಾಕಷ್ಟು ಸಾಕ್ಷಿಗಳನ್ನ ಕಲೆ ಹಾಕಿದ್ದಾರೆ. ನೊಂದ ತಾಯಿ ಹಂತಕರನ್ನ ಯಾವ ಲಾಯರ್ ಬಚಾ ಮಾಡೋ ಪ್ರಯತ್ನ ಮಾಡಬೇಡಿ. ನನ್ನ ಮಗಳ ಆತ್ಮಕ್ಕೆ ಶಾಂತಿ ಕೊಡಿ ಅಂತ ಕೈ ಮುಗಿದು ಕೇಳ್ಕೊಳ್ತಿದ್ದಾಳೆ. ಈ ಪ್ರಕರಣ ಇನ್ನೇನು ತಿರುವು ಪಡೆಯುತ್ತೋ ಗೊತ್ತಿಲ್ಲ. ಏನೇ ಆದರೂ ಸೋತು ಕೂರದೆ ದುಃಖದಿಂದ ಹೊರಬಂದು ಬದುಕು ಸ್ಥೈರ್ಯವನ್ನ ಇವರಿಗೆ ಆ ದೇವರೇ ಕರುಣಿಸಬೇಕು ಅಷ್ಟೆ. ದಿವ್ಯಶ್ರೀಯ ಡೆತ್ ಮಿಸ್ಟ್ರಿ ಒಂದು ಹಂತಕ್ಕೆ ಬಗೆಹರಿದಿದೆ. ಆದರೆ ಇನ್ನೂ ಎಲ್ಲ ಮುಗಿದಿಲ್ಲ. ಎಲ್ಲ ಸರಿಯಾಗಿ ನಡೆದು ಆ ಹುಡುಗಿಯ ಆತ್ಮಕ್ಕೆ ಶಾಂತಿ ಸಿಗೋ ಥರ ಆಗಲಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀವಿ. ಗುಡ್ ಬೈ.